ವರ್ಷಕ್ಕೊಮ್ಮೆ ಬಾಗಿಲು ತೆಗೆದಾಗ ಹಿಂದಿನ ವರ್ಷ ಮುಗಿಸಿದ ಹೂವು ಇನ್ನೂ ಬಾಡದಿರುವುದು, ದೀಪ ಕೂಡ ಇನ್ನೂ ಹಾರದೇ ಇರುವುದು ಹಾಸನಾಂಬ ದೇವಿಯ ವಿಶೇಷವಾಗಿದೆ. ಸಪ್ತಮಾತೃಕೆಯರಲ್ಲಿ ಮೂರು ಜನ ಆದಿ ದೇವತೆಗಳು ಹಾಸನದಲ್ಲಿ ಬಂದು ನೆಲೆಸಿದ ವಿಶೇಷವಾದ ಸ್ಥಳ ಈ ಹಾಸನಾಂಬ ಸುಕ್ಷೇತ್ರವಾಗಿದೆ. ಹೊಯ್ಸಳ ಅರಸರು ನಿರ್ಮಿಸಿದ ಈ ಕ್ಷೇತ್ರ ತುಂಬ ಆದಿ ಕಾಲದ್ದು. ವರ್ಷವಿಡೀ ಹಾರದೆ ಉರಿಯುವಂಥ ದೀಪ, ಆ ದೀಪದಲ್ಲಿ ತಾಯಿಯ ದಿವ್ಯ ಸ್ವರೂಪ. ಕರ್ನಾಟಕದ ಹೃದಯಪೀಠ ಹಾಸನದ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ ಇದು ಹಾಸನದ ಹಬ್ಬ. ಆಶ್ವೇಜ ಮಾಸದ ಹುಣ್ಣಿಮೆ ನಂತರದ ಗುರುವಾರದಂದು ದೇವಸ್ಥಾನವನ್ನು ತೆರೆದು ದೀಪಾವಳಿಯ ನಂತರದ ದಿನದಂದು ಬಾಗಿಲು ಮುಚ್ಚುತ್ತಾರೆ. ವರ್ಷದಲ್ಲಿ 9 ರಿಂದ 10 ದಿನಗಳು ಮಾತ್ರ ತೆರೆದಿರುವಂಥ ದೇವಸ್ಥಾನವಿದು. ದೇಶದ ನಾನಾ ಕಡೆಯಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಹಾಗಾಗಿ ಈ 9 ರಿಂದ 10 ದಿನಗಳು ಹಾಸನ ನೂಕುನುಗ್ಗಲಿಂದ ಕೂಡಿರುತ್ತದೆ. ಈ ಬಾರಿ 2024 ಹಾಸನಾಂಬ ದೇವಾಲಯವನ್ನು 24 ಅಕ್ಟೋಬರ್ ತೆರೆಯಲಾಗುವುದು. ಸಾರ್ವಜನಿಕರಿಗೆ 25 ದರ್ಶನ ನೀಡಲಾಗುತ್ತದೆ. ಅಂದರೆ 25 ನವೆಂಬರ್ 2 ತನಕ ಸಾರ್ವಜನಿಕರಿಗೆ ದರ್ಶನ ಒದಗಿಸಲಾಗುತ್ತದೆ. ಹಾಸನದವಳಾದ ನನಗೆ ದೇವಸ್ಥಾನವನ್ನು ತೆರೆಯುವ ದಿನವೇ ವಿಶೇಷವಾದ ದರ್ಶನ ಸಿಕ್ಕಿದ್ದು ವಿಶೇಷವಾಗಿತ್ತು. ಹಾಗೆ ಅಲ್ಲಿ ವರ್ಷಪೂರ್ತಿಯಿಂದ ಉರಿಯುತ್ತಿರುವ ದ್ವೀಪವನ್ನು ನೋಡಿ ಕಣ್ತುಂಬಿಕೊಂಡೆವು. ನನ್ನ ಕಡೆಯಿಂದ ನನ್ನ ಫ್ರೆಂಡ್ಸ್ಗಳಿಗೂ ರೀಚ್ ಆಗಲಿ, ದೇವರ ದರ್ಶನ ಸಿಗಲಿ, ದೇವತೆ ಆಶೀರ್ವಾದ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಸನಾಂಬ ದೇವಿಯ ದರ್ಶನ ಯಾರಿಗೆಲ್ಲ ಈ ಮೂಲಕ ಆಗುತ್ತೋ ಎಲ್ಲರೂ ಕೂಡ ಹಾಸನಾಂಬ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ 23ನೇ ತಾರೀಕಿನಂದು ಹಾಸನಾಂಬ ದೇವಿಯ ಒಡವೆಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರ ಕಚೇರಿಯಿಂದ ತರಲಾಗುತ್ತೆ. ಹಾಗೆ ಮೊದಲು ಪೂಜೆ ಮಾಡ್ತಿದ್ದವರು ಕೂಡ ಇಲ್ಲಿ ಬಾಳೆಕಂದಿಗೆ ಬನ್ನಿ ಸೊಪ್ಪನ್ನು ಹಾಕಿ ಕಡಿದ ನಂತರ ದೇವಾಲಯಕ್ಕೆ ಪಾದಾರ್ಪಣೆ ಮಾಡುತ್ತಾರೆ. ವಿಶೇಷವಾಗಿ ಈ ಬಾರಿ ನಮ್ಮ ನಿರ್ಮಲಾನಂದ ಸ್ವಾಮಿಗಳು ನಮ್ಮ ಹಾಸನಾಂಬ ದೇವಾಲಯ ತೆರೆಯುವಂಥ ದಿನ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಈ ನೂಕುನುಗ್ಗಲಿನಲ್ಲಿ ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ, ಎಲ್ಲರಿಗೂ ಕಾಣಿಸುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಇರಲಿ.